ನಿನ್ನ ಸುಂದರವಾದ ಮೈಕಟ್ಟು ಕಟ್ಟಾಗಿ ಗಾಳಿಯಲ್ಲಿ ಲೀನವಾದಂತೆ, ಕಿವಿಯ ತಂಟೆ ಕಟ್ ಕಟ್ಟಾಗಿ ಕಿವಿಡಾದಂತೆ, ಕುಳಿರು ಗಾಳಿ ಜುಯ್ ಎಂದು ಬೀಸಿದಂತೆ, ಕಾಜಾರಿ ಸುಯ್ ಅಂತ ಬಿದ್ದಂತೆ, ಮನೆಗಳು ಕಟ್ಟನ್ನುಗಳು ಅಲ್ಲಾಡಿದಂತೆ, ಫ್ಯಾನು ತಿರುಗಿದಂತೆ, ಬಚ್ಚಿಟ್ಟ ವಸ್ತುಗಳು ಬರಬರನೆ ಬಿದ್ದಂತೆ, ನಲ್ಲಿಯಲ್ಲಿ ನೀರು ಸ್ವರ್ರೆಂದು ಹರಿದಂತೆ, ಇಲಿ ಮಂಚದಾಡಿ ಸೇರಿ ಕರಕರನೆ ಸದ್ದು ಮಾಡಿದಂತೆ, ಮುಂದಿನ ಬದುಕಿಗೆ ಮುನ್ನುಡಿ ಬರೆದಿದೆ ನನ್ನ ಈ ಮುದ್ದು ಕವನ. ಯಾರೋ ಹುಡುಗಿ ನಗ್ದಂಗಾಯ್ತಲ್ಲಮ್ಮ, ಕೇಳಿಸ್ತೀರಿ? ಯಾರು ನಕ್ಕಿರ್ಬೋದು? ನೀವು ಹೇಳಿದ್ರಲ್ಲ ಇವತ್ತು ಮುಂದೆ ನನ್ನ ಕವನ ಕೇಳಿ ಪ್ರೇತಗಳು ಬರುತ್ತೆ ಅಂತ, ಪ್ರೇತಗಳು ನಿಮ್ ಕವನ ಕೇಳಿ ಇದು ಒಂದು ಕವನ. ಪರಮ, ನಿನ್ನೆ ರಾತ್ರಿ ನೀನು ಕವನ ಓದ್ತಾ ಇದ್ದಲ್ಲಪ್ಪ, ನಮ್ಮನೆವರೆಗೂ ಕೇಳಿಸ್ತಾ ಇತ್ತ? ಆದ್ರೆ ಪದಗಳು ಸರಿ ಕೇಳಿಸ್ತಿರ್ಲಿಲ್ಲ ಅಂಕಲ್, ಯಾವ್ದೋ ಹುಡುಗಿ ನಕ್ಷಬ್ದ ಕೇಳಿಸ್ತಾ ಇತ್ತು. ಅದು ಹುಡುಗಿ ಅಲ್ಲಮ್ಮ, ಪ್ರೇತ. ಆ ಸುಂದರ, ನೀನ್ಯಾವತ್ ಪ್ರೇತ ನಂಬಿದೆ ಅಂತ ನಮ್ಮನ್ನ ನಂಬಿಸ್ತಾ ಇದೀಯ? ನನಗೂ ಮೊದಲು ನಂಬಿಕೆ ಇರಲಿಲ್ಲ ಕಣ. ನಾನು ಬರೆದ ಕವನಗಳನ್ನ ನನ್ನ ಹೆಂಡತಿ ಮುಂದೆ ಓದ್ದೆ, ಇದನ್ನ ಪ್ರೇತಗಳ ಮುಂದೆ ಓದಿ ಇಷ್ಟ ಆಗ್ಬೋದು ಅಂದು ಕಿಟಕಿ ಹತ್ರ ಓದ್ದೆ, ಪ್ರತ್ಯಕ್ಷ ಆಗ್ಬಿಡ್ತು. ಇದೇ ರೀತಿ ಎರಡು ಕವನಗಳನ್ನ ಬಂದ್ಬಿಟ್ರೆ ಆ ಪ್ರೇತ ಅಂಕಲ್ ಹಿಂದೆ ಬಿದ್ಬಿಡುತ್ತೆ. ಲವ್ವಲ್ ಡಿಸಪಾಯಿಂಟ್ ಆಗಿ ನಾನು ಈ ಪರಿಸ್ಥಿತಿಗೆ ಬಂದಿದ್ದೀನಿ. ನಾನು ನಿನ್ ಗಂಡನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ಅವ್ರನ್ನ ನನಗೆ ಬಿಟ್ಕೊಡು. ನೋಡು, ನಾನು ಒಂದ್ಸಲಿ ಕಣ್ಣಿಟ್ ಮೇಲೆ ಮುಗೀತು, ನಾಳೆ ಮತ್ತೆ ಬರ್ತೀನಿ. ನೀನೇನಾದ್ರೂ ಅವ್ರ ಜೊತೆಲಿದ್ರೆ ನಿನ್ ಕತ್ತಗ್ ಬಾಯಿ ಹಾಕಿ ರಕ್ತ ಕುಡಿದ್ಬಿಡ್ತೀನಿ. ನೀನೇ ಯೋಚನೆ ಮಾಡ್ಬೇಡ, ಭೂತ ಪ್ರೇತ ಪಿಶಾಚಿಗಳು ಇದಕ್ಕೆ ಎದ್ರಿಕೊಳ್ಳುತ್ತೆ. ನೀನ್ ತಾಯ್ತಿಕ್ಕೆ ಕೊಳ್ಳಿದ್ದೇವನ್ನ ಎದ್ರಕೊಂಡು ಓಡಾಗಿದೆ. ಒಂದ್ ಸಾವಿರ ರೂಪಾಯಿ ಕೊಟ್ಟು ಆಶೀರ್ವಾದ ತಗೋ. ನಿನ್ ಕೇಳಿ ತಾಯ್ತಾ ಇದ್ದಲ್ಲ, ಅಷ್ಟು ಸಾಕು, ಸುಮ್ನೆ ಮಲ್ಕೊಡೆ. ಇವತ್ತಾರು ನಿಮ್ದಿಂದ ನಿದ್ದೆ ಮಾಡ್ಬೋದು. ಹೆದ್ರಕೋಬೇಡ್ರಿ, ನಮ್ ತಾಯಿ ತಾಯ್ತಾ ಇದೆ, ಇದನ್ನ ಹಿಡ್ಕೊಂಡ್ ಬನ್ನಿ. ಏನಾಗತ್ ನೋಡೇ ಬಿಡೋಣ. ಈ ತಾಯ್ತಾ ನನ್ ಕೈಲಿ ಇರೋ ತನಕ ನೀನ್ ನನ್ಗೇನು ಮಾಡಕ್ಕಾಗಲ್ಲ, ಹೋಗ ಇಲ್ಲಿಂದ. ಸರಿ ಬಿಡು, ನಾನ್ ಹೊರಟೋಗ್ತೀನಿ. ಒಂದೇ ಒಂದ್ ಲೋಟ ನೀರ್ ಬೇಕಾಗಿತ್ತು. ದೆವ್ವಗಳು ನೀರ್ ಕುಡಿಯತ್ತ? ಅದು ಅಕಾಲದಲ್ಲಿ ಸತ್ತೋದ್ನಲ್ಲ, ನೀರ್ ಕುಡಿಬೋದು. ನೀರ್ ಕೊಟ್ರೆ ರಕ್ತದ ಬದಲು ಅದನ್ನೇ ಕುಡ್ಕೊಂಡು ಹೋಗ್ತೀನಿ. ತಂದೆ ತಡಿ, ಸ್ವಲ್ಪನಾದ್ರೂ ಬುದ್ಧಿ ಬಿಡುವ ಮೇಡಮ್. ನೋರೆ, ರಾಜಕಾರಣಿಗಳ ಮಾತ್ರ ದೇವ್ಗಳ ಮಾತ್ರ ನಂಬಾರ್ದು. ನಮ್ ಕಂಡು ಗಂಡನ್ ಕಳ್ಕೊಂಡ್ಬಿಡ್ರಿ. ಅಂಕಲ್ ಅದ್ರ ಜೊತೆ ಹೋಗಿರೋದ್ರಿಂದ ಅದು ನಡ್ಕೊಂಡೇ ಹೋಗಿರುತ್ತೆ. ಬನ್ನಿ, ಅಂಕಲ್ ಎಲ್ಲಿದ್ದಾರೆ ಅಂತ ಹುಡ್ಕೊಂಡ್ ಬರೋಣ. ನಿನ್ ಹೆಸರು ಏನಂದ್ರೆ? ನೀಲಾಂಬರಿ. ನೀಲಾಂಬರಿ, ನನಗೆ ಯಾಕೆ ತೊಂದರೆ ಕೊಡ್ತಾ ಇದೀಯ? ಪರಮೇಶ್ವರ್, ನಿನ್ ಕವನ ಕಂಡ್ರೆ ನಂಗೆ ತುಂಬಾ ಇಷ್ಟ. ಆದ್ರೆ ನನ್ನ ಹೆಂಡತಿಗಿರ್ತಾ ಇಲ್ವಲ್ಲ? ಅವಳಿಗೇನ್ ಗೊತ್ತಿದೆ, ಅವಳೊಬ್ಳು ದೆವ್ವ. ಪರಮೇಶ್ವರ್, ನಿನ್ ಕಂಡ್ರೆ ನನಗ್ ತುಂಬಾ ಇಷ್ಟ. ನೀನ್ ಯಾವಾಗ್ಲೂ ನನ್ ಜೊತೆಲೇ ಇರ್ತೀಯಲ್ವಾ? ನನಗ್ ಮುಕ್ತಿ ಸಿಗೋವರೆಗೂ ನೀನ್ ನನ್ ಜೊತೆಲೇ ಇರ್ಬೇಕು. ಹೇಗಾಗತ್ತೆ, ನನ್ಗೆ ಈಗಾಗ್ಲೇ ಮದ್ವೆ ಆಗಿದೆ. ಮದ್ವೆ ಆದ್ರೆ ಏನಂತೆ, ಮಧ್ಯರಾತ್ರಿ ಎದ್ ಬಂದು ನನ್ ಜೊತೆ ಡ್ಯುಯೆಟ್ ಆಡ್ಬೇಕು, ಆಗ ನಾನ್ ನಿಮ್ಮನ್ನ ಕ್ಷಮಿಸ್ತೀನಿ. ನನ್ಗೇನಾದ್ರೂ ಮೋಸ ಮಾಡಕ್ ಪ್ರಯತ್ನ ಪಟ್ರೆ ನೀ ಕುತ್ಕೆ ಬಾಯ್ ಹಾಕಿ ಕಟ್ ಕಟ ಅಂತ ರಕ್ತ ಏರ್ಬಿಡ್ತೀನಿ. ಮಂತ್ರವಾದಿ, ಹತ್ರ ಬರ್ಬೇಡ, ನೀನು ನಾ ಸುಟ್ಬಿಡ್ತೀನಿ. ನಿನ್ ರಕ್ತ ನಾ ಗಟ್ ಗಟ ಅಂತ ಕುಡ್ದ್ಬಿಡ್ತೀನಿ. ನಿನ್ನಂತ ಪ್ರಶ್ನೆ ಎಷ್ಟು ನೋಡಿಲ್ಲ. ಏ, ನಿನ್ ಜುಟ್ಟು ಇಟ್ಕೊಂಡು ಮಶಾನ ಕೇಳ್ಕೊಂಡು ಹೋಗಿ ಹುಣ್ಸ ಮರ ಕಟ್ಟಿ ನಿನ್ ಶಕ್ತಿನಲ್ಲಿ ತಗಿದ್ಬಿಡ್ತೀನಿ. ಹೋಗ ಇಲ್ಲಿಂದ. ನಾನ್ ಇಲ್ಲಿಂದ ಹೋಗಲ್ಲ, ನನ್ಗೆ ಪರ್ಮ ಇಷ್ಟ ಆಗಿದ್ದಾನೆ. ಯಾಕೆ ಇಷ್ಟ ಆಗಿದ್ದಾನೆ? ಅವನು ಕವನನ ತುಂಬಾ ಚೆನ್ನಾಗಿ ಬರೀತಾನೆ, ನಾನು ಅವನ್ ಪ್ರೀತಿನ ಬಿಡಕ್ ಸಾಧ್ಯ ಇಲ್ಲ. ಬರ್ತಿದ್ದು ಹೌದು, ಪಾರ್ವಂಟಿಗೋಸ್ಕರ ಬರ್ದಿದ್ದು. ಆದ್ರೆ ನಿನ್ ಕವನ ಚೆನ್ನಾಗಿಲ್ಲ ಅಂತಲ್ಲಮ್ಮ, ಅದಕ್ಕೆ ಪ್ರೇತ ಮೆಚ್ಕೊಳ್ತು. ಆ ಕವನ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಈ ಕವನಕ್ಕೂ ನಿಂಗೆ ಯಾವ್ದೇ ಸಂಬಂಧ ಇಲ್ಲ. ಆಂಟಿ, ಈಗಲಾದ್ರೂ ಅರ್ಥ ಮಾಡ್ಕೊಳ್ಳಿ, ಇನ್ ಮುಂದೆ ಪರ್ಮು ಅಂಕಲ್ನ ಚೆನ್ನಾಗಿ ನೋಡ್ಕೊಳ್ಳಿ. ಆಯ್ತು. ನಾನು ಅವಳಿಗೆ 2,000 ರೂಪಾಯಿ ಕೊಡಬೇಕು, ಇಚ್ಕೊಂಡು ಹೋಗಿ ಬಂದಿದ್ದಾಳೆ. ಏನ್ ಹೇಳ್ತಾ ಇದೀಯ? ಇವಳು ನನ್ನ ಕವನ ಅತಿಯಾಗಿ ಟೀಕೆ ಮಾಡಲಪ್ಪ, ಆಗಿದೆ ಹೀಗಿದೆ ಚೆನ್ನಾಗಿಲ್ಲ ಅಂದು. ಇವಳು ಬುದ್ಧಿ ಕಲಿಸ್ಬೇಕು ಅಂತ ನಿರ್ಧಾರ ಮಾಡಿದೆ. ಅವಳು ಪ್ರೇತ ಅಲ್ಲ, ನನ್ನ ಸಹನಟಿ. ಅದಕ್ಕೆ ಮಂತ್ರವಾದಿಗಳು ಸಹಾಯ ಮಾಡಿದ್ರು, ಅವ್ರಿಗೂ ಡೈಲಿ 1,000 ರೂಪಾಯಿ ಕೊಟ್ಟಿದ್ದೀನಿ. ಈಗಲಾರು ನನ್ನ ಕವನ ಇಷ್ಟ ಆಯ್ತಲ್ಲ. ಕವನ ತುಂಬಾ ಚೆನ್ನಾಗಿದೆ ರೀ, ಆದ್ರೆ ಇನ್ ಮುಂದೆ ನೀವು ಕವನ ಬರೆಯೋ ಹಾಗಿಲ್ಲ. ಬರೆದ್ರೆ ಅವ್ರಿಗಿಷ್ಟ ಆಗಿರೋ ಹಾಡು ನನಗೂ ಇಷ್ಟ ಆಗತ್ತೆ. ನಾನು ಪ್ರೇತ ಆಗ್ತೀನಿ.